ಬವೇರಿಯಾ ಬ್ಯಾಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕ ಪ್ರಪಂಚದಾದ್ಯಂತ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಇದು ಬಿಳಿ ವರ್ಣದ ಬೀಜಕಣಗಳನ್ನು ಹೊಂದಿದ್ದು ಇದನ್ನು ವೈಟ್ ಮಸ್ಕಾರ್ಡೈನ್ ರೋಗ ಎಂದು ಕರೆಯುತ್ತಾರೆ. ಇದನ್ನು ಗೆದ್ದಲು, ತ್ರಿಪ್ಸ್ನೋಸಿ, ಅಫಿಡ್ ಹೇನು, ದುಂಬಿಗಳು, ಬಿಳಿನೊಣ ಹಾಗೂ ಪತಂಗಗಳ ನಿರ್ವಹಣೆಗೆ ಬಳಸಲಾಗುತ್ತದೆ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ನಾವು ಕೀಟನಾಶಕಗಳ ಬಳಕೆ ದುಷ್ಪರಿಣಾಮಗಳು ಆಗ್ತಾ ಇರೋದನ್ನು ಕಂಡು ಬರ್ತಾ ಇದೆ. ಸಾವಯವ ಕೃಷಿಯಲ್ಲಿ ನಾವು ಸಾಮಾನ್ಯವಾಗಿ ಜೈವಿಕ ಪದ್ಧತಿಗಳ ಮುಖಾಂತರ ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ರಾಸಾಯನಿಕ ಕೀಟನಾಶಕಗಳಿಂದ ಬಹಳಷ್ಟು ನಮ್ಮ ಒಂದು ಪರಿಸರದ ಮೇಲೆ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ. ಈ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಒಟ್ಟು 4 ವಿಧವಾದ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಟ್ರೈಜಮ್ ಅನಿಸೋಕ್ಲಿಯೇ, ಬೆವರಿಯಾ ಬ್ಯಾಸಿಯಾನ, ಲೆಕ್ಯಾನಿ ಮತ್ತು ನ್ಯೂಮೋರಿಯಲ್ಲಿ ಯಾವ ಥರ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಾವು ಗಮನಿಸಬಹುದಾಗಿದೆ. 3 ಕಿಲೋಗ್ರಾಂ ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಿ. ಆಲೂಗಡ್ಡೆಯ ಮೇಲಿನ ಸಿಪ್ಪೆಯನ್ನು ಚಾಕುವಿನಿಂದ ತೆಗೆದು ಅದನ್ನು ಚೆನ್ನಾಗಿ ತುಂಡುಗಳನ್ನಾಗಿ ಮಾಡಿ ಆಲೂಗಡ್ಡೆಯ ತುಂಡುಗಳನ್ನು ಕುದಿಯಲು ಕುಕ್ಕರ್ನಲ್ಲಿ ಇಡಿ. ಹೀಗೆ ಕುದ್ದಂತಹ ಆಲೂಗಡ್ಡೆಗೆ 2 ಸಲ ಬಟ್ಟೆ ಇಳಿಸಿದ 15 ಲೀಟರ್ನಷ್ಟು ನೀರನ್ನು ಸೇರಿಸಿ 300 ಗ್ರಾಂ ಡೆಕ್ಸ್ಟ್ರೋಸನ್ನು ಸೇರಿಸಿ ಈ ದ್ರಾವಣದ ಪ್ರಮಾಣವನ್ನು 15 ಲೀಟರ್ಗೆ ಹೊಂದಿಸಿ ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಆಲೂಗಡ್ಡೆಯ ದ್ರಾವಣವನ್ನು ಪ್ರತಿ ಕೋನಿಕಲ್ ಫ್ಲಾಸ್ಗೆ 250 ಮಿಲಿಲೀಟರ್ನಂತೆ ತುಂಬಿಸಿಕೊಳ್ಳಿ. ಹತ್ತಿಯಿಂದ ಫ್ಲಾಸ್ಕ್ನ ಬಾಯಿಯನ್ನು ಮುಚ್ಚಿ ನಂತರ ಕಾಗದವನ್ನು ಇಟ್ಟು ದಾರದಿಂದ ಬಾಯಿಯನ್ನು ಕಟ್ಟಿ ಗಾಳಿಯಾಡದಂತೆ ಮಾಡಿಕೊಳ್ಳಬೇಕು. ದ್ರಾವಣವನ್ನು ತುಂಬಿಸಿದ ಕೊನಿಕಲ್ ಫ್ಲಾಸ್ಕ್ಗಳನ್ನು 121 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಒತ್ತಡದಲ್ಲಿ 1 ಗಂಟೆಗಳ ಕಾಲ ಆಟೋಕ್ಲೇವ್ನಲ್ಲಿ ಇಡಬೇಕು. ಆಟೋಕ್ಲೇವ್ನಿಂದ ಹೊರತೆಗೆದಾಗ ದ್ರಾವಣದ ಬಣ್ಣ ಬದಲಾವಣೆಯಾಗಿರುವುದು ಕಂಡುಬರುತ್ತದೆ. ಲ್ಯಾಮಿನಾರ್ ಏರ್ಫ್ಲೋ ಚೇಂಬರ್ನಲ್ಲಿ ಬೆವೇರಿಯಾ ಬ್ಯಾಸಿಯಾನ ಬೀಜ ಶಿಲೀಂಧ್ರವನ್ನು ಕೊನಿಕಲ್ ಫ್ಲಾಸ್ಕ್ನಲ್ಲಿರುವ ಆಲೂಗಡ್ಡೆ ಡೆಕ್ಸ್ಟ್ರೋಸ್ ದ್ರಾವಣಕ್ಕೆ ಸೋಂಕಿಸಿರಿ. ದ್ರಾವಣಕ್ಕೆ ಸೋಂಕಿಸಿದ ನಂತರ ಜೈವಿಕ ಕೀಟನಾಶಕ ಶಿಲೀಂಧ್ರ ಬೆವೇರಿಯಾ ಬ್ಯಾಸಿಯಾನ ಎಂದು ಹೆಸರನ್ನು ನಮೂದಿಸಬೇಕು. 6 ದಿವಸಗಳ ಅವಧಿಯ ನಂತರ ಬೆಳವಣಿಗೆ ಹೀಗಾಗುತ್ತದೆ. 15 ದಿವಸಗಳ ನಂತರ ಸಂಪೂರ್ಣವಾಗಿ ಬೆಳೆದಂತಹ ಬೆವೇರಿಯಾ ಬ್ಯಾಸಿಯಾನ ಎನೆಯಂತೆ ತೇಲುವ ಬೆವೇರಿಯಾ ಬ್ಯಾಸಿಯಾನವನ್ನು ಕೊನಿಕಲ್ ಫ್ಲಾಸ್ಕ್ನಿಂದ ಚಿಕ್ಕ ಪಾತ್ರೆಯಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ನಂತರ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ಕಂಡುಬರುವ ಬಿಳಿ ದ್ರಾವಣವನ್ನು ಮಿಕ್ಸಿಯಿಂದ ಬೇರೆಡೆ ಶೇಖರಿಸಿ 1 ಲೀಟರ್ ಬೆವೇರಿಯಾ ಬ್ಯಾಸಿಯಾನ ದ್ರಾವಣವನ್ನು 4 ಕಿಲೋಗ್ರಾಂ ಆಟೋಕ್ಲೇವ್ನಲ್ಲಿ ನಿರ್ಜೀವೀಕರಿಸಿದ ಟ್ಯಾಲ್ಕಮ್ ಪೌಡರ್ನಲ್ಲಿ ನಿಧಾನವಾಗಿ ಚೆನ್ನಾಗಿ ಬೆರೆಸಿಕೊಳ್ಳಿ. 7 ದಿನಗಳ ಕಾಲ ನೆರಳಿನಲ್ಲಿ ಒಣಗಲು ಬಿಡಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಸಿದ್ಧಗೊಂಡಿರುವ ಜೈವಿಕ ಶಿಲೀಂಧ್ರ ಕೀಟನಾಶಕ ಬೆವೇರಿಯಾ ಬ್ಯಾಸಿಯಾನ ಪ್ಯಾಕೆಟ್ನಲ್ಲಿ ತುಂಬಿಸಿ ಸೀಲ್ ಮಾಡಿಕೊಳ್ಳಿ. ಈ ಉತ್ಪನ್ನದ ಗುಣಮಟ್ಟ ಕಾಪಾಡಲು ಪ್ಯಾಕೆಟ್ಗಳನ್ನು ರೈತರ ಕೈ ಸೇರುವ ಮೂಲಕ ಶೀತಲೀಕರಣ ಘಟಕದಲ್ಲಿದೆ. ವರ್ಷದಿಂದ ನಾವು ಸಾವಯವ ಕೃಷಿನಲ್ಲಿ ತೊಡಗಿದ್ದೀವಿ. ಇದರಲ್ಲಿ ನಾವು ಭತ್ತ, ಕಬ್ಬು, ಜೋಳ, ಮೆಕ್ಕಜೋಳ ಈ 4 ಬೆಳೆಯನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬೆವೇರಿಯಾ ಬ್ಯಾಸಿಯಾನ, ಮೆಟ್ರೈಸಮು, ವಟಿಸಿಲೇಮು,
ನಾವು ಯೂಸ್ ಮಾಡ್ತಾ ಇದೀವಿ. ಅದರಲ್ಲೇ ಬವೇರೆ ಬ್ಯಾಸೇನೆ ಏನಂದ್ರೆ ಪೆಸ್ಟಿಸೈಡ್ ಯೂಸ್ ಮಾಡಲಾರದ ಕೀಟನಾಶಕಗಳು ಹೆಂಗೆ ನಾವು ಕಂಟ್ರೋಲ್ ಮಾಡಬೇಕು ಜೈವಿಕ ಪದ್ಧತಿಯಲ್ಲಿ ಆ ತರ ನಾವು ಫಸ್ಟ್ ಬೆಳೆಲಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಬೆಳೆಗೆ 5-6 ಟೈಮ್ಸ್ ಕೊಡ್ತೀವಿ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಎಕ್ಸ್ ಸ್ಟೇಜ್ ಅಲ್ಲಿ ನಾವು ಮಾಡ್ಕೊಂಡ್ರೆ ಒಳ್ಳೆ ಕಂಟ್ರೋಲ್ ನಲ್ಲಿ ಇತ್ತು ಇದೆ ಪೆಸ್ಟಿಸೈಡ್ಸ್ ಕಂತು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ.